Hello, good morning students. Today we are going to start the next chapter, control and coordination. Okay, here in this chapter we are going to discuss what is the need of control and coordination in animals. What is the need of control and coordination in animals? Andre ನಾವು ಒಂದು ಜೀವಿಯಲ್ಲಿ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಅಂತಕ್ಕಂಥದ್ದು ಯಾಕೆ ಅವಶ್ಯಕತೆ ಇದೆಯಾ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಯು ಮೈಟ್ ಹ್ಯಾವ್ ನೋ ದಟ್ ಈಸ್ ಆರ್ಗ್ಯಾನಿಸಮ್ಸ್, ಆಲ್ ಆರ್ಗ್ಯಾನಿಸಮ್ಸ್, ಇಫ್ ಯು ಟೇಕ್ ಎನಿ ಆರ್ಗ್ಯಾನಿಸಮ್, ಇಟ್ ಈಸ್ ಹ್ಯಾವಿಂಗ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ಎನ್ವಿರಾನ್ಮೆಂಟ್. ಆಲ್ ಆರ್ಗ್ಯಾನಿಸಮ್ಸ್ ಹ್ಯಾವಿಂಗ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ಎನ್ವಿರಾನ್ಮೆಂಟ್ ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ದ ವರ್ಲ್ಡ್. ಭೂಮಿ ಮೇಲೆ ನಾವು ಬದುಕ್ತಿದ್ದೀವಪ್ಪ ಅಂತ ಹೇಳಿದ್ರೆ ನಾವು ಪರಿಸರದ ಜೊತೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಆಗಿದ್ದೀವಿ. ಸೊ ಎನಿ ಚೇಂಜಸ್ ಇನ್ ದ ಎನ್ವಿರಾನ್ಮೆಂಟ್ ಆರ್ ಇನ್ ಅವರ್ ಸರೌಂಡಿಂಗ್ಸ್, ಇಟ್ ಹ್ಯಾಸ್ ಹ್ಯಾವಿಂಗ್ ಡೈರೆಕ್ಟ್ ಎಫೆಕ್ಟ್ ಆನ್ ದ ಬಾಡಿ ಆಫ್ ಎನ್ ಆರ್ಗ್ಯಾನಿಸಮ್. ಅಂದರೆ ಒಂದು ಜೀವಿ ಏನಾಗ್ತಿದೆ, ಪರಿಸರದ ಜೊತೆಯಲ್ಲಿ ನಿಸರ್ಗದ ಜೊತೆಯಲ್ಲಿ ಬದುಕ್ತಾ ಇದೆ. ಪರಿಸರದಲ್ಲಿ ಏನೇ ಬದಲಾವಣೆ ಆದ್ರೂ ಕೂಡ, ನಿಸರ್ಗದಲ್ಲಿ ಏನೇ ಬದಲಾವಣೆ ಆದರೂ ಕೂಡ ಆ ಬದಲಾವಣೆ ಅಂತಕ್ಕಂಥದ್ದು ಆ ಜೀವಿಯ ದೇಹದ ಮೇಲೆ, ಆ ಜೀವಿಯ ಬಾಡಿ ಮೇಲೆ ಅದು ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗುತ್ತೆ, ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಟು ಮೇಂಟೈನ್ ದ ಬ್ಯಾಲೆನ್ಸ್ ಬಿಟ್ವೀನ್ ದ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆ್ಯಂಡ್ ಬಾಡಿ ಫಂಕ್ಷನ್ಸ್, ದಿರ್ ಈಸ್ ಎ ನೀಡ್ ಆಫ್ ಸಚ್ ಕಂಟ್ರೋಲಿಂಗ್ ಆ್ಯಂಡ್ ಕೋಆರ್ಡಿನೇಟಿಂಗ್ ಸಿಸ್ಟಮ್ ದಟ್ ವರ್ಕ್ಸ್ ಫಾರ್ ದ ವೆಲ್ಫೇರ್ ಆಫ್ ದಿ ಆರ್ಗ್ಯಾನಿಸಮ್ಸ್. ಅದೇ ರೀತಿ ನಾವು ಏನು ಹೇಳ್ತಾ ಹೋಗ್ತೀವಿ, ಏನೇ ಒಂದು ಬದಲಾವಣೆ ಆದ್ರೂ ಕೂಡ ಆ ಬದಲಾವಣೆಗೆ ನಮ್ಮ ದೇಹ ಅಂತಕ್ಕಂಥದ್ದು ಹೊಂದಿಕೋಬೇಕು. ಆ ದೇಹ ಅಂತಕ್ಕಂಥದ್ದು ನಮ್ಮ ಜೀವಿ, ಒಂದು ಜೀವಿಯ ದೇಹ ಅಂತಕ್ಕಂಥದ್ದು ಒಂದು ಜೀವಿ ಅಂತಕ್ಕಂಥದ್ದು ಆ ಬದಲಾವಣೆಗೆ, ಬಿಸಿಲು ಜಾಸ್ತಿ ಆಗ್ಬೋದು, ಬಿಸಿಲು ಕಡಿಮೆ ಆಗ್ಬೋದು, ಚಳಿ ಜಾಸ್ತಿ ಆಗ್ಬೋದು ಅಥವಾ ಚಳಿ ಕಡಿಮೆ ಆಗ್ಬೋದು, ಈ ರೀತಿ ನಾನಾ ರೀತಿಯ ಬದಲಾವಣೆ ಅಂತಕ್ಕಂಥವನ್ನ ನಾವು ಎನ್ವಿರಾನ್ಮೆಂಟಲ್ಲಿ ನೋಡ್ತಾ ಇದ್ದೀವಿ, ಫ್ಯಾಕ್ಟರ್ಸನ್ನು ನೋಡ್ತಾ ಇದ್ದೀವಿ. ಇವೆಲ್ಲ ಫ್ಯಾಕ್ಟರ್ಸಿಗೆ ನಮಗೆ ಒಂದು ಕಂಟ್ರೋಲ್ ಮತ್ತು ಕೋಆರ್ಡಿನೇಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಆ ಜೀವಿಯ ವೆಲ್ಫೇರಿಗೋಸ್ಕರ ನಮ್ಮ ದೇಹದಲ್ಲಿ ಇರ್ತಾ ಹೋಗಿದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ. ಹಾಗಾದರೆ ನರ್ವಸ್ ಸಿಸ್ಟಮ್ ಇಲ್ಲಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂತಕ್ಕಂಥದ್ದು ಯಾವುದೇ ಅನಿಮಲ್ಸನ್ನು ತಗೊಂಡ್ರೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಈಸ್ ಕ್ಯಾರಿಡ್ ಔಟ್ ಬೈ ನರ್ವಸ್ ಆ್ಯಂಡ್ ಮಸ್ಕ್ಯುಲರ್ ಸಿಸ್ಟಮ್. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನನ್ನು ಯಾರು ಮಾಡ್ತಿದ್ದಾರೆ, ನರ್ವಸ್ ಸಿಸ್ಟಮ್ ಮತ್ತು ಮಸ್ಕ್ಯುಲರ್ ಸಿಸ್ಟಮ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಹ್ಯೂಮನ್ ನರ್ವಸ್ ಸಿಸ್ಟಮ್ ನಾವು ನೋಡಿದಾಗ ಇಟ್ ಹ್ಯಾಸ್ ಮೇನ್ಲಿ ದಟ್ ಈಸ್ ಟೂ ಪಾರ್ಟ್ಸ್, ಒನ್ ಈಸ್ ಅ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಅನದರ್ ಒನ್ ಈಸ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದಾಗ ಇಟ್ ಕನ್ಸಿಸ್ಟ್ ಆಫ್ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಏನೇನು ಬರ್ತಾ ಹೋಗುತ್ತೆ, ಬ್ರೈನು ಮತ್ತು ಸ್ಪೈನಲ್ ಕಾರ್ಡ್ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಅದೇ ರೀತಿ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ತಗೊಂಡಾಗ ಇಟ್ ಕನ್ಸಿಸ್ಟ್ ಆಫ್ ಕ್ರೇನಿಯಲ್ ಆ್ಯಂಡ್ ಸ್ಪೈನಲ್ ನರ್ವ್ಸ್. ಕ್ರೇನಿಯಲ್ ನರ್ವ್ಸು ಮತ್ತು ಸ್ಪೈನಲ್ ನರ್ವ್ಸ್ ಅಂತಕ್ಕಂಥದ್ದು ಬರ್ತಾ ಹೋಗ್ತವೆ. ಇದರಲ್ಲಿ ಕ್ರೇನಿಯಲ್ ನರ್ವ್ಸು 12 ಪೇರ್ಸ್ ಆಫ್ ಕ್ರೇನಿಯಲ್ ನರ್ವ್ಸ್ ಇದ್ದಾವೆ ಮತ್ತು 30 ಪೇರ್ಸ್ ಆಫ್ ಸ್ಪೈನಲ್ ನರ್ವ್ಸ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಇವೆರಡನ್ನು ಸೇರಿಬಿಟ್ಟು ನಾವೇನಂತ ಕರಿತಾ ಹೋಗ್ತೀವಿ, ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತಾ ಹೋಗ್ತೀವಿ. ಏನು ಹೇಳ್ತಾ ಹೋಗಿದ್ವಿ, ಯಾವುದೇ ಒಂದು ಜೀವಿ ಆಗಿರ್ಬೋದು, ಅಂದರೆ ಪ್ರಾಣಿ ಅಂತಕ್ಕಂಥವು, ಪ್ರಾಣಿ ಮತ್ತು ಅದರ ಜೊತೆಯಲ್ಲಿ ಮನುಷ್ಯನನ್ನು ನಾವು ತಗೊಂಡಾಗ ದ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಈಸ್ ಕ್ಯಾರಿಡ್ ಔಟ್ ಬೈ ದಟ್ ಈಸ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಮಸ್ಕ್ಯುಲರ್ ಸಿಸ್ಟಮ್. ಇನ್ ಹ್ಯೂಮನ್ಸ್ ನರ್ವಸ್ ಸಿಸ್ಟಮ್ ಈಸ್ ಕನ್ಸಿಸ್ಟ್ ಆಫ್ ಟೂ ಪಾರ್ಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಆ ಟೂ ಪಾರ್ಟ್ಸಲ್ಲಿ ಯಾವ್ಯಾವ ಇದ್ದಾವೆ, ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇದೆ, ಇನ್ನೊಂದು ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದಾಗ ಎರಡು ಪಾರ್ಟ್ಸ್ ಬರ್ತಾ ಹೋಗ್ತವೆ, ದಟ್ ಈಸ್ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಒನ್ ಬೈ ಒನ್ ನಾವು ಸ್ಟಡಿ ಮಾಡ್ತಾ ಹೋಗೋದಾಗ ಸೆಂಟ್ರಲ್ ನರ್ವಸ್ ಸಿಸ್ಟಮನ್ನು ನಾವು ತಗೊಂಡಾಗ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಎರಡು ರೀತಿ ಆಗಿರ್ತಕ್ಕಂಥ ನರ್ವಸ್ ಸಿಸ್ಟಮ್ ಇದೆ. ನರ್ವಸ್ ಸಿಸ್ಟಮಲ್ಲಿ ಎರಡು ಪಾರ್ಟ್ಸ್ ಇದ್ದಾವೆ ಅಂತ ಹೇಳಿದ್ವಿ, ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಇನ್ನೊಂದು ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಶಾರ್ಟ್ ಆಗಿ ನಾವು ಇದನ್ನು ಏನಂತ ಕರಿತೀವಿ, CNS ಅಂತಲೂ ಕರಿತಾ ಹೋಗ್ತೀವಿ. ಸಿ ಅಂದರೆ ಸೆಂಟ್ರಲ್, ಎನ್ ಅಂದರೆ ನರ್ವಸ್, ಎಸ್ ಅಂದರೆ ಸಿಸ್ಟಮ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಪೆರಿಫೆರಲ್ ನರ್ವಸ್ ಸಿಸ್ಟಮಿಗೆ PNS ಅಂತಲೂ ಕರಿತಾ ಹೋಗ್ತೀವಿ, ದಟ್ ಈಸ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಇವು ಒನ್ ಬೈ ಒನ್ ನಾವು ಸ್ಟಡಿ ಮಾಡ್ತಾ ಹೋಗೋದು.
ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದಾಗ ಇಟ್ ಇಸ್ ದ ಮೇನ್ ಪಾರ್ಟ್ ಆಫ್ ದಿ ನರ್ವಸ್ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ ಟೂ ಮೇನ್ ಆರ್ಗನ್ಸ್ ಅಂತ ಹೇಳಿದ್ವಿ. ಎರಡು ಮೇನ್ ಆರ್ಗನ್ಸ್ ಅಂತಕ್ಕಂಥವು ಇದ್ದಾವೆ, ಒಂದು ಬ್ರೈನು ಮತ್ತು ಇನ್ನೊಂದು ಸ್ಪೈನಲ್ ಕಾರ್ಡ್ ಅಂತಕ್ಕಂಥದ್ದು. ದೀಸ್ ಪಾರ್ಟ್ಸ್ ಆರ್ ಮೇನ್ ಸೆಂಟ್ರಲ್ ಫಾರ್ ರಿಸೀವಿಂಗ್, ಇಂಟರ್ಪ್ರಿಟಿಂಗ್ ಅಂಡ್ ಜನರೇಟಿಂಗ್ ರೆಸ್ಪಾನ್ಸ್ ಫಾರ್ ಎನಿ ಸ್ಟಿಮ್ಯುಲಸ್. ಅಂದರೆ ಎನ್ವಿರಾನ್ಮೆಂಟಲ್ಲಿ ಏನೇ ಸ್ಟಿಮ್ಯುಲಸ್ ಆಗಿರ್ಬೋದು, ಏನೇ ಬದಲಾವಣೆ ಆಗ್ಬೋದು, ಆ ಬದಲಾವಣೆಯನ್ನು ರಿಸೀವ್ ಮಾಡ್ಕೊಳ್ತಕ್ಕಂಥದ್ದು, ಅದನ್ನು ಇಂಟರ್ಪ್ರಿಟ್ ಮಾಡ್ತಕ್ಕಂಥದ್ದು, ಮತ್ತು ಅದಕ್ಕೆ ರೆಸ್ಪಾನ್ಸ್ ಜನರೇಟ್ ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಿದ್ದಾರೆ, ದಟ್ ಈಸ್ ಅ ಸೆಂಟ್ರಲ್ ನರ್ವಸ್ ಸಿಸ್ಟಮ್, CNS ಅಂತ ಕರಿತಾ ಹೋಗ್ತೀವಿ. ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಎರಡು ಮೇನ್ ಆರ್ಗನ್ಸ್ ಇದ್ದಾವೆ, ಯಾವ್ಯಾವು? ಒಂದು ಬ್ರೈನು, ಇನ್ನೊಂದು ಸ್ಪೈನಲ್ ಕಾರ್ಡ್ ಅಂತ ಹೇಳಿದ್ವಿ. ನೋಡ್ರಿ, ಇಲ್ಲಿ ಕಾಣ್ತಾ ಇದೆ ನಿಮಗೆ, ಇಲ್ಲಿ ಚಿತ್ರ ತೋರಿಸಿದ್ವಿ. ಓಕೆನಾ? ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಅಂತಕ್ಕಂಥದ್ದು, ಇದರ ಮೇನ್ ಕೆಲಸ ಏನು? ಮೇನ್ ಸೆಂಟರ್ ಫಾರ್ ರಿಸೀವಿಂಗ್, ಇಂಟರ್ಪ್ರಿಟಿಂಗ್ ಅಂಡ್ ಜನರೇಟಿಂಗ್ ರೆಸ್ಪಾನ್ಸ್ ಫಾರ್ ಎನಿ ಸ್ಟಿಮ್ಯುಲಸ್ ಅಂತ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಇಲ್ಲಿ ಫಸ್ಟ್ ನಾವು ಬ್ರೈನನ್ನು ನೋಡ್ತಾ ಹೋಗೋಣ. ಇಟ್ ಈಸ್ ದ ಮೋಸ್ಟ್ ಕಾಂಪ್ಲೆಕ್ಸ್ ಆರ್ಗನ್ ಇನ್ ದ ಹ್ಯೂಮನ್ ಬಾಡಿ. ಹ್ಯೂಮನ್ ಬಾಡಿಯಲ್ಲಿ ಒಂದು ಕಾಂಪ್ಲೆಕ್ಸ್ ಆರ್ಗನಪ್ಪ ಅಂತ ಹೇಳಿದಾರೆ ಅಂದರೆ ಅದು ನಾವು ಬ್ರೈನ್ ಅಂತ ಕರಿತಾ ಇದ್ದೀವಿ. ಇದರಲ್ಲಿ ಮೂರು ಪಾರ್ಟ್ಸ್ ಇದ್ದಾವೆ, ಒಂದು ಫೋರ್ ಬ್ರೈನ್, ಮಿಡ್ ಬ್ರೈನ್ ಅಂಡ್ ಹೈಂಡ್ ಬ್ರೈನ್. ಇಲ್ಲಿ ಇಟ್ ಈಸ್ ದ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆಲ್ ಟೈಪ್ಸ್ ಆಫ್ ಆಕ್ಷನ್ಸ್ ಐದರ್ ಬೈ ವಾಲಂಟ್ರಿ ಆರ್ ಇನ್ವಾಲಂಟ್ರಿ ಇನ್ ನೇಚರ್. ವಾಲಂಟ್ರಿ ಆ್ಯಕ್ಷನ್ಸಿಗೂ ಇದು ರೆಸ್ಪಾನ್ಸ್ ಮಾಡ್ತಾ ಹೋಗುತ್ತೆ, ಇನ್ವಾಲಂಟ್ರಿ ಆ್ಯಕ್ಷನ್ಸಿಗೂ ಕೂಡ ಈ ಬ್ರೈನ್ ಅಂತಕ್ಕಂಥದ್ದು ರೆಸ್ಪಾನ್ಸ್ ಮಾಡ್ತಾ ಹೋಗುತ್ತೆ. ಇದು ಹೇಗೆ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ, ಹೇಗೆ ಕಂಪ್ಯೂಟರಲ್ಲಿ CPU ಅಂತಕ್ಕಂಥದ್ದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಇದೆಯಲ್ಲ, ಏನು ಕಂಪ್ಯೂಟರ್ ಕೆಳಗಡೆ ಒಂದು ಡಬ್ಬ ಥರ ಇರ್ತದಲ್ಲ, ಅದು ಅದು ಹೆಂಗೆ ಕೆಲಸ ಮಾಡ್ತಾ ಇದೆಯೋ ಅದೇ ರೀತಿ ಮನುಷ್ಯನ ದೇಹದಲ್ಲಿ, ಹ್ಯೂಮನ್ ಬಾಡಿಯಲ್ಲಿ ಈ ಬ್ರೈನ್ ಅಂತಕ್ಕಂಥದ್ದು ಇಟ್ ಆ್ಯಕ್ಟ್ಸ್ ಲೈಕ್ ಎ CPU ಇನ್ ಹ್ಯೂಮನ್ ಬಾಡಿ. CPU ಕಂಪ್ಯೂಟರಲ್ಲಿ ಹೆಂಗೆ CPU ಅದು ಮಹತ್ವ ಇದೆ, CPU ಇಲ್ಲಪ್ಪ ಅಂತ ಹೇಳಿದ್ರೆ ದೇರ್ ಇಸ್ ನೋ ವರ್ಕ್ ಈಸ್ ಡನ್ ಇನ್ ಕಂಪ್ಯೂಟರ್. ಅದೇ ರೀತಿ ಹ್ಯೂಮನ್ ಬಾಡಿ ಏನಲ್ಲೂ ಕೂಡ ಅಷ್ಟೇ, ಬ್ರೈನ್ ಅಂತಕ್ಕಂಥದ್ದು CPU ಥರ ಕೆಲಸ ಮಾಡ್ತಿದೆ. ಬ್ರೈನಲ್ಲಿ ತ್ರೀ ಪಾರ್ಟ್ಸ್ ಇದ್ದಾವೆ, ತ್ರೀ ಮೇನ್ ಪಾರ್ಟ್ಸ್. ಒನ್ ಈಸ್ ಫೋರ್ ಬ್ರೈನ್, ಅನದರ್ ಒನ್ ಈಸ್ ಮಿಡ್ ಬ್ರೈನ್, ಅನದರ್ ಒನ್ ಈಸ್ ಹೈಂಡ್ ಬ್ರೈನ್ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. This is the diagram of a human brain. See, here this is a frontal lobe. Four brain ಅಂತ ಹೇಳಿದ್ವಿ. This is called as four brain. ಇದನ್ನ ಇಷ್ಟನ್ನು ನಾವು four brain ಅಂತ ಕರಿತಾ ಹೋಗ್ತೀವಿ. ಈ ಭಾಗನ that is called as mid brain ಅಂತ ಕರಿತಾ ಹೋಗ್ತೀವಿ. This is the part is called as hind brain. ಅಂದರೆ that is cortex. ಕಾರ್ಟೆಕ್ಸ್ ಅಂತಕ್ಕಂಥದ್ದು ಪೆರಿಟಲ್ ಲೋಬ್ ಅಂತಕ್ಕಂಥದ್ದು, ಫ್ರಾಂಟಲ್ ಲೋಬ್ ಅಂತಕ್ಕಂಥದ್ದು, ಗೊತ್ತಾಯ್ತಾ, ಮತ್ತು ಆಕ್ಸಿಪಿಟಲ್ ಲೋಬ್ ಅಂತಕ್ಕಂಥದ್ದು, ಇದಿಷ್ಟು ಕೂಡ ಇದನ್ನೆಲ್ಲದನ್ನು ಕೂಡ ನಾವೇನಂತ ಕರಿತಾ ಹೋಗ್ತೀವಿ, ದಿಸ್ ಈಸ್ ಕಾಲ್ಡ್ ಆಸ್ ಫೋರ್ ಬ್ರೈನ್ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಹೈಪೋಥಲಾಮಸ್ ಇದೆ, ಮತ್ತು ಅದ್ರ ಜೊತೆಯಲ್ಲಿ ಇಲ್ಲಿ ಮಿಡ್ ಬ್ರೈನ್ ಅಂತ ಇಲ್ಲಿ ತೋರಿಸಿದೆ ನೋಡ್ರಿ. ಮಿಡ್ ಬ್ರೈನ್ ಅಂತಕ್ಕಂಥದ್ದು ಹೈಪೋಥಲಾಮಸ್ಸು, ಪಿಟ್ಯೂಟರಿ ಗ್ಲ್ಯಾಂಡು ಇವೆಲ್ಲ ಬಂದುಬಿಟ್ಟು ನಮಗೆ ಪಾನ್ಸ್ ಅಂತ ಪಾನ್ಸ್ ಹೈಂಡ್ ಬ್ರೈನಲ್ಲಿ ಬರ್ತಾ ಹೋಗುತ್ತೆ. ಓಕೆನಾ? ಅಗೇನ್ ಐ ವಿಲ್ ಡಿಸ್ಕಸ್ ಹಿಯರ್, ದಿಸ್ ಈಸ್ ದ ಪಾರ್ಟ್ ಕಾಲ್ಡ್ ಫೋರ್ ಬ್ರೈನ್, ದಿಸ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಮಿಡ್ ಬ್ರೈನ್ ಅಂಡ್ ದಿಸ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಹೈಂಡ್ ಬ್ರೈನ್ ಅಂತ ಕರಿತಾ ಹೋಗ್ತೀವಿ. ಹೈಂಡ್ ಬ್ರೈನಲ್ಲಿ ಬರ್ತಕ್ಕಂಥದ್ದು ಸೆರಬೆಲ್ಲಮ್, ಪಾನ್ಸ್, ಮೆಡುಲಾ ಮತ್ತು ಸ್ಪೈನಲ್ ಕಾರ್ಡ್ ಅಂತಕ್ಕಂಥದ್ದು, ಇದಿಷ್ಟು ಕೂಡ ಹೈಂಡ್ ಬ್ರೈನಲ್ಲಿ ಬರ್ತಾ ಹೋಗುತ್ತೆ. ಪಿಟ್ಯೂಟರಿ ಗ್ಲ್ಯಾಂಡ್ಸು ಮತ್ತು ಮಿಡ್ ಬ್ರೈನ್ ಅಂತಕ್ಕಂಥದ್ದು ಇಲ್ಲಿ ಪಾರ್ಟ್ ಇದೆ. ಕಾರ್ಟೆಕ್ಸು ಮತ್ತು ಹೈಪೋಥಲಾಮಸ್ ಅಂತಕ್ಕಂಥದ್ದು ಇಲ್ಲಿ ಫೋರ್ ಬ್ರೈನಲ್ಲಿ ಬರ್ತಾವೆ. ಹೈಪೋಥಲಾಮಸ್ಸು ನಮಗೆ ಥಲಾಮಸ್ ಮತ್ತು ಹೈಪೋಥಲಾಮಸ್ ಮಿಡ್ ಬ್ರೈನ್ ಮೇಲೆ ಬರ್ತಾ ಹೋಗುತ್ತೆ. ಕಾರ್ಟೆಕ್ಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಫೋರ್ ಬ್ರೈನ್ ಅಂತ ನೋಡ್ತಾ ಇದ್ದೀವಿ. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ದ ಹ್ಯೂಮನ್ ಬ್ರೈನ್ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇಲ್ಲಿ ವಾಟ್ ಈಸ್ ದ ಫೋರ್ ಬ್ರೈನ್? ಇಟ್ ಈಸ್ ದ ಫ್ರಂಟ್ ಆ್ಯಂಡ್ ಲಾರ್ಜೆಸ್ಟ್ ಪಾರ್ಟ್ ಆಫ್ ದಿ ಬ್ರೈನ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ? ಇಟ್ ಈಸ್ ದ ಫ್ರಂಟ್. ಫ್ರಾಂಟ್ ಅಂತ ಹೇಳಿದ್ರೆ ಮುಂದೆ ಇರ್ತಕ್ಕಂಥ ಲಾರ್ಜೆಸ್ಟ್ ಪಾರ್ಟ್, ದೊಡ್ಡದಾಗಿರ್ತಕ್ಕಂಥ ಬ್ರೈನಿನ ಬಹಳಷ್ಟು ದೊಡ್ಡ ಭಾಗ ಏನಿದೆ ಅದನ್ನು ನಾವು ಫೋರ್ ಬ್ರೈನ್. ಇಟ್ ಕನ್ಸಿಸ್ಟ್ ಆಫ್ ಆಲ್ಫ್ಯಾಕ್ಟರಿ ಲೋಬ್ಸ್. ನಾನು ಫ್ರಾಂಟಲ್ ಲೋಬ್, ಮಿಡ್ಲ್ ಲೋಬ್, ಆಕ್ಸಿಪಿಟಲ್ ಲೋಬ್ ಅಂತ ಹೇಳಿದೆ. ಈ ರೀತಿ ಮೂರು ಆಲ್ಫ್ಯಾಕ್ಟರಿ ಲೋಬ್ಸ್ ಇದ್ದಾವೆ, ಮತ್ತು ಡೈನ್ಸೆಫೆಲಾನ್ ಇದೆ, ಮತ್ತು ಸೆರಬ್ರಮ್ ಅಂತಕ್ಕಂಥದ್ದು ಇದೆ. ಇವು ಮೂರು ಕೂಡ ಏನಿದ್ದಾವೆ, ದಿಸ್ ಈಸ್ ದ ಪಾರ್ಟ್ ಆಫ್ ದಿ ಫೋರ್ ಬ್ರೈನ್ಸ್. ಯಾವ್ಯಾವು? ಆಲ್ಫ್ಯಾಕ್ಟರಿ ಲೋಬ್ಸ್, ಡಯನ್ಸೆಫೆಲಾನು ಮತ್ತು ಸೆರಬ್ರಮ್ ಅಂತಕ್ಕಂಥದ್ದು. ಹಾಗಾದರೆ ಫಂಕ್ಷನ್ಸನ್ನು ನೋಡ್ತಾ ಹೋಗೋಣ. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದೀಸ್ ಫೋರ್ ಬ್ರೈನ್? ಇಟ್ಸ್ ದ ಮೇನ್ ಥಿಂಕಿಂಗ್ ಪಾರ್ಟ್ ಆಫ್ ದಿ ಬ್ರೈನ್. ಥಿಂಕಿಂಗ್ ಪಾರ್ಟ್ ಎಲ್ಲಿದೆ? ದಟ್ ಈಸ್ ಇನ್ ಫೋರ್ ಬ್ರೈನ್.
ಅಂಡ್ ಇಟ್ ಈಸ್ ಎ ಹ್ಯಾಸ್ ಸಪರೇಟ್ ಏರಿಯಾ ಫಾರ್ ರಿಸೀವಿಂಗ್ ಸೆನ್ಸರಿ ಇಂಪಲ್ಸ್. ಸೆನ್ಸರಿ ಇಂಪಲ್ಸನ್ನ ರಿಸೀವ್ ಮಾಡ್ತಕ್ಕಂಥ ಈ ಫೋರ್ ಬ್ರೈನ್ ಜಾಗ ಇದೆ. ಅಂಡ್ ಇಟ್ ಟ್ರಾನ್ಸ್ಮಿಟ್ಸ್ ಮೋಟಾರ್ ಇಂಪಲ್ಸಸ್ ಟು ದ ಮಸಲ್ಸ್ ಟು ಶೋ ರೆಸ್ಪಾನ್ಸ್. ಇದೇನು ಮಾಡ್ತದೆ, ಮೋಟಾರ್ ಇಂಪಲ್ಸಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಹೋಗುತ್ತೆ, ಟ್ರಾನ್ಸ್ಮಿಟ್ ಮಾಡ್ತಾ ಹೋಗುತ್ತೆ. ಯಾರಿಗೆ? ಮಸಲ್ಸ್ಗೆ, ಟು ಶೋ ರೆಸ್ಪಾನ್ಸ್. ಯಾವುದೇ ಒಂದು ಹೊರಗಡೆಯಿಂದ ನಮಗೆ ಏನೇ ಒಂದು ಇದು ಬಂತಪ್ಪ ಅಂತ ಹೇಳಿದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡಲಿ. ಪಕ್ಕದಾಗ ಯಾರೋ ನಮಗೆ ಹೊಡೆದ್ಬಿಟ್ರು, ವಾಪಸ್ ನಾವು ತಿರುಗಿಸಿ ಹೊಡಿತಿದ್ದೀವಿ, ಅದನ್ನ ನಮಗೆ ಯಾರು ಹೇಳ್ಕೊಟ್ಟಿರೋದು? ದಟ್ ಈಸ್ ಫೋರ್ ಬ್ರೈನ್ ಅಂತಕ್ಕಂಥದ್ದು. ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಎ ಸೆಂಟರ್ ಆಫ್ ಹಿಯರಿಂಗ್. ನಾವು ಕೇಳ್ತಕ್ಕಂಥದ್ದು ನಮಗೆ ಹಸುವಾಗ್ತಕ್ಕಂಥದ್ದು ಹಂಗರು, ಮತ್ತು ನಾವೇನೇ ಇದು ಸುಹಾಸನೆ ಆಗಿರ್ಬೋದು, ಒಂದು ಸ್ಮೆಲ್ಲನ್ನು ನಾವು ಇದು ಮಾಡ್ತಕ್ಕಂಥ ಸ್ಮೆಲ್ ನೋಡ್ತಕ್ಕಂಥದ್ದು, ಕಣ್ಣಿಂದ ನೋಡ್ತಕ್ಕಂಥ ಸೈಟು, ಮತ್ತು ಯೋಚನೆ ಮಾಡ್ತಕ್ಕಂಥ ಇಂಟೆಲಿಜೆನ್ಸು, ಮೆಮೊರಿ, ಜ್ಞಾಪಕ ಶಕ್ತಿ, ಲರ್ನಿಂಗು, ತಿಳಿದು ಕಲ್ತ್ಕೊಳ್ತಕ್ಕಂಥದ್ದು, ವಿಷನ್ನು, ಮತ್ತು ಮೂಡು ಅಂತಕ್ಕಂಥದ್ದು, ಮತ್ತು ಎಮೋಷನ್ಸ್, ಇವಿಷ್ಟು ಕೂಡ ನಮಗೆ ಫೋರ್ ಬ್ರೈನ್ ಅಂತಕ್ಕಂಥದ್ದು ಕೆಲಸ ಮಾಡ್ತವೆ. ಆ್ಯಂಡ್ ಹೈಪೋಥಾಲಮಸ್ ಆ್ಯಂಡ್ ಪಿಟ್ಯೂಟರಿ ಗ್ಲ್ಯಾಂಡ್ ಸೆಕ್ರೀಟ್ ವೆರೈಟಿ ಆಫ್ ಹಾರ್ಮೋನ್ಸ್. ಇವೇನು ಮಾಡ್ತಾ ಹೋಗುತ್ತೆ, ಬಹಳಷ್ಟು ವೆರೈಟಿ ಆಫ್ ಹಾರ್ಮೋನ್ಸನ್ನು ಇಲ್ಲಿ ಇವು ಸೆಕ್ರೀಷನ್ ಅಂತಕ್ಕಂಥದ್ದನ್ನು ನಮಗೆ ಮಾಡ್ತಾ ಹೋಗ್ತದೆ. ಇದಿಷ್ಟು ಕೂಡ ಫೋರ್ ಬ್ರೈನ್ಸಿನ ಫಂಕ್ಷನ್ಸು ಮತ್ತು ಅದರಲ್ಲಿ ಬರ್ತಕ್ಕಂಥ ಪ್ರಾಪ್ಸ್. ನೆಕ್ಸ್ಟ್ ಬಂದುಬಿಟ್ಟು ಹೈಂಡ್ ಬ್ರೈನ್. ಹೈಂಡ್ ಬ್ರೈನ್ ಇಸ್ ದ ಬ್ಯಾಕ್ ಪಾರ್ಟ್ ಆಫ್ ದಿ ಬ್ರೈನ್. ಇಟ್ ಕನ್ಸಿಸ್ ಆಫ್ ಮೆಡುಲಾ, ಪಾನ್ಸ್, ವಿರುಲೈ ಆ್ಯಂಡ್ ಸೆರಬೆಲ್ಲಮ್ ಅಂತ ಕರಿತಾರೆ. ಅಲ್ಲಿ ಸೆರಬ್ರಮ್ ಅಂತ ಹೇಳಿದ್ವಿ, ಇಲ್ಲಿ ಸೆರಬೆಲ್ಲಮ್ ಅಂತಕ್ಕಂಥದ್ದು. ಇಲ್ಲಿ ಮೇನ್ ಮೂರು ಪಾರ್ಟ್ಸ್ ಇದಾವೆ ಹೆಂಡ್ ಬ್ರೈನಲ್ಲೂ ಕೂಡ. ದಟ್ ಈಸ್ ಅಲ್ಲಿ ನಾವು ಡಯನ್ಸೆಫಲಾನು, ಮತ್ತು ಏನು ಹೇಳಿದ್ವಿ ನಾವು ಫೋರ್ ಬ್ರೈನಲ್ಲಿ ಡಯನ್ಸೆಫಲಾನು, ಸೆರಬ್ರಮ್ಮು, ಮತ್ತು ಆಲ್ಫ್ಯಾಕ್ಟರಿ ಲೋಬ್ಸ್ ಅಂತಕ್ಕಂಥದ್ದು. ಇಲ್ಲಿ ಹೆಂಡ್ ಬ್ರೈನ್ಸಲ್ಲಿ ಮೆಡುಲಾ, ಪಾನ್ಸ್ ವಿರುಲೈ ಆ್ಯಂಡ್ ಸೆರಬೆಲ್ಲಮ್ ಅಂತಕ್ಕಂಥದ್ದು. ಇದೇನು ಮಾಡ್ತಾ ಹೋಗುತ್ತೆ, ಇಟ್ ಕಂಟ್ರೋಲ್ಸ್ ಇನ್ವಾಲಂಟ್ರಿ ಆ್ಯಕ್ಷನ್ಸ್ ಅಲಾಂಗ್ ವಿತ್ ಮಿಡ್ ಬ್ರೈನ್. ಮಿಡ್ ಬ್ರೈನ್ ಜೊತೆ ಇನ್ವಾಲಂಟ್ರಿ ಆ್ಯಕ್ಷನ್ಸ್. ಇನ್ವಾಲಂಟ್ರಿ ಅಂತ ಹೇಳಿದ್ರೆ ನಮ್ಮ ದೇಹ ನಮಗೆ ಗೊತ್ತಾಗ್ದಿಲ್ದಂಗೆ ಬಹಳಷ್ಟು ಕ್ರಿಯೆ ನಡೀತದೆ. ಅಂದರೆ ನಮಗೆ ಜೀರ್ಣ ಆಗ್ತಕ್ಕಂಥದ್ದು, ಉಸಿರು ತಗೊಳ್ಳೋದು, ಉಸಿರು ಬಿಡ್ತಕ್ಕಂಥದ್ದು, ಇದು ನಮಗೆ ಕೇಳಿಬಿಟ್ಟು ಉಸಿರಾಟ ಅಂತಕ್ಕಂಥದ್ದು ನಡೆಯೋದಿಲ್ಲ. ಹಾರ್ಟ್ ಬೀಟ್ಸ್ ಅಂತಕ್ಕಂಥವು, ಮತ್ತು ನಾವು ಊಟ ಮಾಡಿದಾಗ ಒಳಗಡೆ ಅದು ಜೀರ್ಣ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇನ್ವಾಲಂಟ್ರಿ ಆ್ಯಕ್ಷನ್ಸ್. ಇವೆಲ್ಲವೂ ಕೂಡ ಹೈಂಡ್ ಬ್ರೈನ್ ಮಾಡ್ತಾ ಹೋಗುತ್ತೆ. ಯಾರ ಜೊತೆಯಲ್ಲಿ? ಮಿಡ್ ಬ್ರೈನ್ ಜೊತೆಯಲ್ಲಿ ಸೇರ್ಕೊಂಡು. ಅದ್ರ ಜೊತೆಯಲ್ಲಿ ಬ್ಲಡ್ ಪ್ರೆಷರು, ಹಾರ್ಟ್ ಬೀಟು, ಸ್ನೀಸಿಂಗು, ಸಲೈವೇಷನು, ಮತ್ತು ವಾಮಿಟಿಂಗ್, ಇದಕ್ಕಿದ್ದಂಗೆ ವಾಮಿಟಿಂಗ್ ಆಗ್ತಾ ಹೋಗುತ್ತೆ. ಮತ್ತು ರಕ್ತದೊತ್ತಡ, ಬ್ಲಡ್ ಪ್ರೆಷರ್ ಅಂತಕ್ಕಂಥದ್ದು ಕೂಡ ಇನ್ವಾಲಂಟ್ರಿ ಆ್ಯಕ್ಷನ್, ಇದನ್ನು ಕೂಡ ಹೈಂಡ್ ಬ್ರೈನ್ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಹಾರ್ಟ್ ಬೀಟ್, ಎದೆ ಬಡಿತ, ಏನು ನಮ್ಮ ಹಾರ್ಟ್ ಬಡ್ಕೊಳ್ತಕ್ಕಂಥದ್ದು, ಹಾರ್ಟಿನ ಬೀಟ್ಸನ್ನು ಕೂಡ ಇದು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಸ್ನೀಸಿಂಗ್, ನಮಗೆ ಸ್ನೀಸಿಂಗ್ ಬರ್ತಕ್ಕಂಥದ್ದು, ಏನೇ ಒಂದು ವಸ್ತುನ ನೋಡಿದಾಗ ಬಾಯಲ್ಲಿ ಜಲ್ ಬರ್ತಕ್ಕಂಥ, ಸಲೈವೇಷನ್ ಆಗ್ತಕ್ಕಂಥದ್ದು, ವಾಮಿಟಿಂಗ್ ಆಗ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಮೆಡುಲಾ ಅಂತಕ್ಕಂಥದ್ದು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಎಕ್ಸಾಂಪಲ್ ಕೇಳ್ತಾರೆ, ವಾಟ್ ಈಸ್ ದ ಫಂಕ್ಷನ್ ಆಫ್ ಮೆಡುಲಾ? ಆರ್ ವಾಮಿಟಿಂಗ್ ಈಸ್ ಕಂಟ್ರೋಲ್ಡ್ ಬೈ, ಸಲೈವೇಷನ್ ಈಸ್ ಕಂಟ್ರೋಲ್ಡ್ ಬೈ, ಬ್ಲಡ್ ಪ್ರೆಷರ್ ಈಸ್ ಕಂಟ್ರೋಲ್ಡ್ ಬೈ ಮೆಡುಲಾ ಅಂತ. ಅದೇ ರೀತಿ ಸೆರೆಬೆಲ್ಲಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಈಕ್ವಿಲಿಬ್ರಿಯಂ. ಓಕೆನಾ, ಸೆರೆಬೆಲ್ಲಮ್ ಏನು ಮಾಡ್ತಾ ಹೋಗುತ್ತೆ, ಈಕ್ವಿಲಿಬ್ರಿಯಮ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ, ವಾಲಂಟ್ರಿ ಆ್ಯಕ್ಷನ್ಸನ್ನ ನೋಡ್ತಾ ಹೋಗುತ್ತೆ, ಮತ್ತು ಮೇಂಟೈನಿಂಗ್ ಪೋಶ್ಚರ್ ಆ್ಯಂಡ್ ಬ್ಯಾಲೆನ್ಸ್ ಆಫ್ ದಿ ಬಾಡಿ. ನಾವು ನೇರವಾಗಿ ನೆಟ್ಟಿಗೆ ನಿಂತ್ಕೊಳ್ಳೋದಕ್ಕೋಸ್ಕರ, ಮತ್ತು ನಾವು ಬ್ಯಾಲೆನ್ಸ್ ಬಾಡಿನ ಬ್ಯಾಲೆನ್ಸ್ ಮಾಡ್ಕೊಂಡು ನಡೆಯೋದಕ್ಕೋಸ್ಕರ ಈ ಸೆರೆಬೆಲ್ಲಮ್ ಅಂತಕ್ಕಂಥದ್ದು ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇವಾಗ ನಾವು ಸರಿಯಾಗಿ ನಡೀಲಿಲ್ಲಪ್ಪ, ನಮಗೆ ನಡೆಯೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು? ನಮ್ಮ ಸೆರೆಬೆಲ್ಲಮಿಗೆ ಎಫೆಕ್ಟ್ ಆಗಿದೆ, ನಮಗೆ ರಕ್ತದೊತ್ತಡ ಹೆಚ್ಚು ಕಡಿಮೆ ಆಗಿದೆ, ಹಾರ್ಟ್ ಬೀಟ್ ಹೆಚ್ಚು ಕಡಿಮೆ ಆಗಿದೆ, ಅಥವಾ ಜೊಲ್ಲು ಯಾವಾಗಲೂ ಬರ್ತಾನೇ ಇದೆ ಅಂದರೆ ಮೆಡುಲಾಬಿಗೆ ಎಫೆಕ್ಟ್ ಆಗಿದೆ. ಗೊತ್ತಾಯ್ತಾ? ಇವೆಲ್ಲವೂ ಏನೇ ಒಂದು ಪಾರ್ಟು, ಮೆಡುಲ್ಲ ಆಗಿರ್ಬೋದು, ಸೆರೆಬೆಲ್ಲಮ್ ಆಗಿರ್ಬೋದು, ಏನೇ ಒಂದು ಎಫೆಕ್ಟ್ ಆಯ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ಏನಾಗ್ತಾ ಹೋಗುತ್ತೆ, ಸರಿಯಾದ ರೀತಿಯಲ್ಲಿ ಆ ಕೆಲಸ ಅಂತಕ್ಕಂಥದ್ದು ಆಗೋದಿಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಪ್ರೊಟೆಕ್ಟಿವ್ ಸ್ಟ್ರಕ್ಚರ್ ಆಫ್ ಬ್ರೈನ್. ಇಲ್ಲಿ ನಮ್ಮ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಅಂತಕ್ಕಂಥದ್ದು ಎ ವೆಲ್ ಇಟ್ ಈಸ್ ಪ್ರೊಟೆಕ್ಟೆಡ್ ಬೈ ಎನಿ ಇಂಜುರಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಜುರಿ ಆಗಲಿಲ್ದಂಗೆ ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತಕ್ಕಂಥದ್ದು ಏನಾಗಿದೆ, ಒಂದು ಪ್ರೊಟೆಕ್ಷನ್ಗೆ ಅದಕ್ಕೆ ಒಂದು ಕವಚ ಅಂತಕ್ಕಂಥದ್ದು ಇದೆ. ಬ್ರೈನ್ ಅಂತಕ್ಕಂಥದ್ದು ಏನು ಮಾಡಿದ್ದಾನೆ ದೇವರು ನಮಗೆ, ಇಟ್ ಈಸ್ ಪ್ಲೇಸ್ಡ್ ಇನ್ ಸೈಡ್ ಎ ಬೋನಿ ಬಾಕ್ಸ್ ನೌನ್ ಆಸ್ ಕ್ರೇನಿಯಂ ಅಂತ ಕರಿತಾ ಹೋಗ್ತೀವಿ. ಇದು ದಟ್ ಈಸ್ ಕಾಲ್ಡ್ ಆಸ್ ಬೋನಿ ಬಾಕ್ಸ್. ಬ್ರೈನನ್ನು ಈ ಕ್ರೇನಿಯಂ ಒಳಗಡೆ ಇಡ್ತಾ ಹೋಗಿದ್ವಿ. ಯಾಕೆ ಅಂತ ಹೇಳಿದ್ರೆ ನಮಗೇನಾದರೂ ತಲೆಗೆ ಏಟು ಬಿದ್ದರೂ ಕೂಡ ನಮಗೆ ಅದು ಎಫೆಕ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಇಟ್ಸ್ ಈಸ್ ದ ಬ್ರೈನ್ ಈಸ್ ಸರೌಂಡೆಡ್ ಬೈ ಎ ಫ್ಲೂಯಿಡ್. ಅದ್ರ ಜೊತೆಯಲ್ಲಿ ಫ್ಲೂಯಿಡ್ ಇದೆ ಟು ಪ್ರೊಟೆಕ್ಟ್ ಫ್ರಮ್ ಶಾಕ್.
ಜೋರಾಗಿ ಏನಾದರೂ ಹಿಂಗೆ ತಲೆ ಅಲ್ಲಾಡಿದ್ರು ಕೂಡ ನಮಗೇನು ಎಫೆಕ್ಟ್ ಆಗಬಾರ್ದು. ಅದೇ ರೀತಿ ಸ್ಪೈನಲ್ ಕಾರ್ಡ್ ಅಂತಕ್ಕಂಥದ್ದು ಈಸ್ ಎ ಪ್ಲೇಸ್ಡ್ ಇನ್ ವರ್ಟೆಬ್ರಲ್ ಕಾಲಮ್, ಬೆನ್ನುಮೂಳೆ ಅಂತ ಕರಿತೀವಲ್ಲ ನಾವು, ಈ ಬೆನ್ನುಮೂಳೆಯ ಒಳಗಡೆ ಈ ಸ್ಪೈನಲ್ ಕಾರ್ಡ್ ಅಂತಕ್ಕಂಥದ್ದು ಇರ್ತಾ ಹೋಗಿದೆ. ಗೊತ್ತಾಯ್ತಾ? ಇದಿಷ್ಟು ಕೂಡ ನಾವು ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಅಂತ ಬಗ್ಗೆ ತಿಳ್ಕೊಳ್ತಾ ಹೋಗಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ವಾಟ್ ಈಸ್ ಅ ನರ್ವ್ ಸೆಲ್, ವಾಟ್ ಈಸ್ ದ ಫಂಕ್ಷನ್ ಆಫ್ ನರ್ವ್ ಸೆಲ್, ಅಂಡ್ ವಾಟ್ ಆರ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ನರ್ವ್ ಸೆಲ್, ಅಂಡ್ ವಾಟ್ ಈಸ್ ದೇರ್ ಫಂಕ್ಷನ್ಸ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಓಕೆ, ಐ ಹೋಪ್ ಯು ಹ್ಯಾವ್ ಆಲ್ ಅಂಡರ್ಸ್ಟುಡ್ ದಿಸ್ ಚಾಪ್ಟರ್. ಓಕೆ, ಥ್ಯಾಂಕ್ ಯು.